ರಾಜ್ಯದಲ್ಲಿಯೇ ಸಾಮರಸ್ಯಕ್ಕೆ ಹೆಸರುವಾಸಿಯಾದಂತಹ ನಾಡು ಎಂದರೆ ಚಳ್ಳಕೆರೆ ತಾಲೂಕು. ಈ ತಾಲೂಕಿನಲ್ಲಿರುವಂತಹ ಎಲ್ಲ ಸಾರ್ವಜನಿಕರ ಮನ ಮತ್ತು ಮನೆಗಳಲ್ಲಿ ಔದಾರ್ಯ ಮತ್ತು ಅಂತಃಕರಣ ಮನೆ ಮಾಡಿದೆ. ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾದಂತಹ ತಾಲೂಕು ಇದಾಗಿದೆ. ಉತ್ಕೃಷ್ಟವಾದಂತಹ ಮಾನವೀಯತೆ ಮನೆ ಮಾಡಿದೆ. ಇದಕ್ಕೆ ಪೂರಕವಾಗಿ ಗೌರಸಮುದ್ರ ಮಾರಮ್ಮ ಮತ್ತು ಕಾಯಕ ಯೋಗಿ ತಿಪ್ಪೆ ರುದ್ರಸ್ವಾಮಿಯವರ ಕೃಪೆಯಿಂದ ಶಾಂತಿ ಮತ್ತು ಸಹಬಾಳ್ವೆ ನೆಲೆಸಿದೆ ಎಂದು ಹೇಳಿದರು. ಗೌರಸಮುದ್ರ ಮಾರಮ್ಮ ದೇವಸ್ಥಾನದಲ್ಲಿ ಗುಗ್ರಿ ಹಬ್ಬದ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿ ಮಾತನಾಡಿ, ಗುಗ್ರಿ ಹಬ್ಬದ ಈ ದಿನ ಜಗನ್ಮಾತೆಯಾದಂತಹ ಮಾರಮ್ಮ ದೇವಿ ಈ ದೇವಸ್ಥಾನಕ್ಕೆ ಬಂದು ನೆಲೆಸಿರುವ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖವಿದೆ. ಈ ಭಾಗದ 37 ಗ್ರಾಮಗಳಲ್ಲಿನ ಭಕ್ತಾದಿಗಳು ಭಕ್ತಿ ಭಾವ ಪರವಶರಾಗಿ ತೊಡಗಿದ್ದಾರೆ. ಈ ವರ್ಷ ಈ ತಾಲೂಕಿನಲ್ಲಿ ಉತ್ತಮ ಮಳೆ ಬೆಳೆಯಾಗಿ ರೈತರಿಗೆ ಉತ್ಕೃಷ್ಟವಾದಂತಹ ಬೆಲೆ ಸಿಗಲಿ. ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಈ ತಾಲೂಕಿನಲ್ಲಿ ಮನೆ ಮಾಡಲಿ. ಇದಕ್ಕೆ ಜಗನ್ಮಾತೆ ಮಾರಮ್ಮ ದೇವಿಯ ಅನುಗ್ರಹವಿರಲಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಓಬಣ್ಣ, ವಕೀಲರಾದಂತಹ ಶಶಿಚಂದ್ರಣ್ಣ ಮತ್ತು ಎಲ್ಲ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹರೀಶ್ ನಾಯಕ್ ನಟ್ಟಿ, ಎನ್ಕೆಎಸ್ ಟಿವಿ 4. ಗ್ರಾಮದ ಸುತ್ತಮುತ್ತ ಇರುವಂತಹ ಸುಮಾರು 37 ಹಳ್ಳಿಯ ಭಕ್ತಾದಿಗಳು ಬಂದು ಈ ಒಂದು ಗುಗ್ರಿ ಹಬ್ಬವನ್ನು ಆಚರಿಸುವ ಸಂಭ್ರಮದಲ್ಲಿದ್ದಾರೆ. ಆ ಒಂದು ಎಲ್ಲ ಗ್ರಾಮಗಳಿಂದ ತರಕಾರಿ ಇರಬಹುದು, ಅಕ್ಕಿ ಇರಬಹುದು, ಬೇಳೆ ಇರಬಹುದು, ಬೆಲ್ಲ ಇರಬಹುದು, ಈ ಎಲ್ಲ ಪದಾರ್ಥಗಳನ್ನು ತಗೊಂಡು ಒಟ್ಟಿಗೆ ಇಲ್ಲಿ ಪ್ರಸಾದ ಮಾಡಿ ಆ ಪ್ರಸಾದ ವಿನಿಯೋಗವನ್ನು ಎಲ್ಲ ಭಕ್ತಾದಿಗಳಿಗೆ ಮಾಡಿ ಬಡಿಸುವಂಥ ಕೈಂಕರ್ಯವನ್ನು ಇವತ್ತು ತಗೊಂಡಿದ್ದಾರೆ. ಬಹಳ ಪುರಾತನ ಹಿನ್ನೆಲೆ ಇದೆ. ಈ ದೇವಿ ಜಗನ್ಮಾತೆ ಇವತ್ತೇ ಬಂದು ಇಲ್ಲಿ ನೆಲೆಸಿದಾಳೆ ಅನ್ನೋ ಪ್ರತೀತಿ ಇದೆ ಇಲ್ಲಿ ಜನಗಳ ಭಾವನೆಯಲ್ಲಿ. ಹಾಗಾಗಿ ಈ ಗುಗ್ರಿ ಹಬ್ಬವನ್ನು ಅತ್ಯಂತ ಉತ್ಸಾಹದಿಂದ ಸಡಗರದಿಂದ ಆಮೇಲೆ ಭಕ್ತಿ ಪರವಶರಾಗಿ ಎಲ್ಲ ಈ ಭಾಗದ 37 ಗ್ರಾಮದ ಜನರು ಕೂಡ ಭಕ್ತಾದಿಗಳು ಆಚರಣೆ ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನು ಈ 37 ಹಳ್ಳಿ ನಮ್ಮ ಚಳ್ಳಕೆರೆ ತಾಲೂಕಿನಿಂದ ಚಳ್ಳಕೆರೆ ತಾಲೂಕಿನ ಎಲ್ಲ ಜನರ ಸುಭಿಕ್ಷೆಯನ್ನು ಆ ಜಗನ್ಮಾತೆ ನೀಡಲಿ. ಈ ಮುಂಬರುವ ದಿನಗಳಲ್ಲಿ ಯಥೇಚ್ಛವಾಗಿ ಇಲ್ಲಿ ಮಳೆ ಬರಲಿ. ಈ ಮಳೆಯಿಂದ ರೈತನ ಏನು ಬದುಕು ಏನಿದೆ ಬದುಕು ಹಸನಾಗಲಿ. ಹಾಗೆಯೇ ಒಳ್ಳೊಳ್ಳೆ ಉತ್ಕೃಷ್ಟವಾದ ಆ ಒಂದು ಬೆಳೆಗಳಿಗೆ ಬೆಲೆ ಸಿಗಲಿ. ಯಾವುದೇ ರೋಗ ರುಜಿನಗಳಿರ್ಬೋದು, ಶಾಂತಿ ನೆಮ್ಮದಿ ಇರಲಿ, ಯಾವ ರೋಗ ರುಜಿನಗಳು ಸಂಭವಿಸ್ದಂಗೆ ಎಲ್ಲ ಜನರ ಮನದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಲಿ. ಮತ್ತು ಈ ಒಂದು ವರ್ಷ ಆದರ್ಶದಾಯಕವಾಗಿ ಈ ಒಂದು ಎಲ್ಲ ಜನಗಳಿಗೆ ಇರಲಿ ಅಂತ ಆ ದೇವಿಯ ನಾನು ಬೇಡ್ಕೊಳ್ತೇನೆ. ಹಾಗೆಯೇ ಎಲ್ಲ ಮುಂದಿನ ದಿನಗಳಲ್ಲೂ ಕೂಡ ಇಲ್ಲಿ ಒಂದು ಈ ಧಾರ್ಮಿಕ ಭಾವನೆ ಜನಗಳಲ್ಲಿದೆ. ಏಕೆಂದರೆ ನಮ್ಮ ದೇಶದಲ್ಲಿ ಧಾರ್ಮಿಕ ಪರಂಪರೆಯಲ್ಲಿರುವಂಥ ನಮ್ಮ ದೇಶ, ಈ ದೇಶದಲ್ಲಿ ಧಾರ್ಮಿಕ ಭಾವನೆಗಳು, ಪೂಜಾ ಕೈಂಕರ್ಯಗಳು, ಈ ಆರಾಧನೆಗಳು ಇವೆಲ್ಲ ಇರೋದ್ರಿಂದ ನಮ್ಮ ದೇಶ ಉತ್ಕೃಷ್ಟವಾದ ಒಂದು ಶಾಂತಿ ನೆಮ್ಮದಿಯನ್ನು ಇವತ್ತು ಕಾಣ್ತಿದೆ. ಹಾಗೆಯೇ ಈ ಭಾಗದ ಭಕ್ತಾದಿಗಳಲ್ಲಿ ಈ ದೇವಿ ಜಗನ್ಮಾತೆ ಅತ್ಯಂತ ಉತ್ಸಾಹವಾದ ಭಕ್ತಿ ನನ್ನ ಜನಗಳೆಲ್ಲ ಇಟ್ಕೊಂಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಇನ್ನೂ ಉತ್ಕೃಷ್ಟವಾದ ಜನಗಳಿಗೆ ಈ ದೇವಿಯಿಂದ ಸೇವೆ ಸಿಗಲಿ ಅಂತ ಆ ದೇವಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ.